ಹದಗೆಟ್ಟು ಹೋಗಿರುವ ಗ್ರಾಮದ ರಸ್ತೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಜನವಾಡ ಗ್ರಾಮದ ರಸ್ತೆ ತುಂಬ ಕೆಟ್ಟು ಹೋಗಿದೆ ಎಂಡಿ ಕಮಾಲನವರ ಅವರ ತೋಟದಿಂದ ಮಹೇಶವಾಡಗಿ ತೋಟದವರೆಗಿನ ಈ ರಸ್ತೆ ಸುಮಾರು ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಅಳತೆ ಹೊಂದಿದ್ದು ಈ ರಸ್ತೆ ಸುಮಾರು ವರ್ಷಗಳಿಂದ ಸುಧಾರಣೆಯಾಗಿಲ್ಲ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಮತ್ತು ಚುನಾವಣಾ ಅಧಿಕಾರಿಗಳು ಯಾರೂ ಕೂಡ ಈ ರಸ್ತೆ ಕಡೆ ತಲೆನೇ ಹಾಕಿಲ್ಲ ಈ ರಸ್ತೆಗೆ ಸುಮಾರು ಐವತ್ತರಿಂದ ಅರುವತ್ತು ಮನೆ ಇದ್ದು ಮುನ್ನೂರು ಜನರು ಕೂಡ ಇದ್ದಾರೆ ಪ್ರತಿ ಮನೆಯಲ್ಲಿ ವಯಸ್ಸಾದ ವೃದ್ಧರು ಮತ್ತು ಶಾಲೆಗೆ ಹೋಗುವ ಚಿಕ್ಕ ಮಕ್ಕಳು ಇದ್ದು ಮಳೆ ಆದರೆ ಸಾಕು ಸ್ಕೂಲ್ ಬಸ್ ಈ ರಸ್ತೆಗೆ ಬರೋದಿಲ್ವಂತೆ ಮಕ್ಕಳು ಶಾಲೆ ಬಿಟ್ಟು ಮನೆಯಲ್ಲಿ ಕುಳಿತುಕೊಳ್ಳಬೇಕಾದ ಪರಿಸ್ಥಿತಿ ಬಂದೊದಗಿತು ಒಂದು ವೇಳೆ ಯಾರಿಗಾದರೂ ಆರಾಮ ತಪ್ಪಿದಲ್ಲಿ ಡಾಕ್ಟರ್ ಕೂಡ ಬರೋದು ಕಷ್ಟಕರವಾಗುತ್ತಿದೆ ಜನವಾಡ ಗ್ರಾಮದ ಜನರ ಗೋಳು ಕೇಳುವವರು ಯಾರೂ ಇಲ್ಲವೆಂಬಂತಾಗಿದ್ದು ವರ್ಷ ಪ್ರವಾಹ ಬಂದು ಮಕ್ಕಳು ಶಾಲೆಗೆ ಹೋಗದೆಂದು ಹೋಗದಂತೆ ಆಗಿದೆ ಅದಾದ ನಂತರ ಕೋವಿಡ್ ಬಂತು ನಂತರ ಶಾಲೆ ಕಾಲೇಜು ಹೋಗದಂತೆ ಆಯಿತು ಇವಾಗಾದರೂ ಶಾಲೆಗೆ ಹೋಗಬೇಕೆಂದರೆ ಮಳೆ ಬಂದು ಕೆಟ್ಟಿರುವ ರಸ್ತೆ ಇಲ್ಲಿ ವಾಸವಿರುವ ಜನರು ಏನೇ ಒಂದು ಸಾಮಾನು ಕಿರಾಣಿ ದಿನಸಿ ಆಗಲಿ ಸಂತೆ ಪೇಟೆ ಅಂತ ಹೋಗಬೇಕಾದ್ರೂ ಈ ರಸ್ತೆಯಿಂದನೇ ಹೋಗಬೇಕಾಗಿದೆ ಈ ರಸ್ತೆಗೆ ದ್ವಿಚಕ್ರ ವಾಹನಲ್ಲೂ ನಂತರ ಕಾಲು ದಾರಿ ಹೋಗೋದೇ ಕಷ್ಟಕರವಾಗಿದ್ದು ತಾಲೂಕಾ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ನ ಅಧಿಕಾರಿಗಳಿಗೆ ತಿಳಿಸುವುದೇನೆಂದರೆ ದುಷ್ಟ ಅಧಿಕಾರಿಗಳನ್ನು ತೆಗೆದು ಒಳ್ಳೆಯ ಕೆಲಸ ಮಾಡುವ ಅಧಿಕಾರಿಗಳನ್ನು ನೇಮಕ ಮಾಡಬೇಕೆಂದು ಇದು ಜನವಾಡ ಗ್ರಾಮದ ಜನರ ಕೋರಿಕೆಯಾಗಿದೆ ವರದಿ ಹಜರತ್ ಅಲಿ ಕಮಲನವರ್